ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲ್ಲಯ್ಯ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂತಂದರೆ, RCB ತಂಡ ಈ ವರ್ಷದ IPL ಸೀಸನ್ನ 2021 ಸೀಸನ್ನ ಒಂದು ಪ್ಲೇ ಆಫ್ಗೆ ಮೂರನೇ ತಂಡವಾಗಿ ಕಾಲಿಟ್ಟಿದೆ. ಇವತ್ತು ಪಂಜಾಬ್ ತಂಡನ ಸೋಲಿಸಿ ಇವತ್ತು ನಮ್ಮ ಪಾಯಿಂಟ್ಸ್ ನೋಡೋದಾದರೆ 16 ಪಾಯಿಂಟ್ಸ್ ಇದೆ. ಇನ್ನೂ ಆಲ್ರೆಡಿ ಎರಡು ತಂಡಗಳು ಪ್ಲೇ ಆಫ್ಗೆ ಆಲ್ರೆಡಿ ಕಾಲಿಟ್ಟಿವೆ. ಅದು ಯಾವ್ದಪ್ಪ ಅಂತಂದರೆ CSK ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು 18 ಪಾಯಿಂಟ್ಗಳೊಂದಿಗೆ ಎರಡೂ ಕೂಡ 1 ಮತ್ತು 2 ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ದಾವೆ. ಬಟ್ ಮೂರನೇ ತಂಡವಾಗಿ ನಮ್ಮ RCB ತಂಡ ಇವತ್ತು ನಡೆದಂತಹ ಪಂಜಾಬ್ ಮೇಲೆ ನಡೀತಲ್ಲ ಮ್ಯಾಚು, ಇವತ್ತು ಪಂಜಾಬ್ ವಿರುದ್ಧ ಗೆದ್ದು ಮೂರನೇ ತಂಡವಾಗಿ ಪ್ಲೇ ಆಫ್ಗೆ ಕಾಲಿಟ್ಟಿರುತ್ತದೆ. ಇನ್ನು ನಾಲ್ಕನೆಯ ಒಂದು ಪ್ಲೇ ಆಫ್ಗೆ ಒಂದು ಯಾವ ತಂಡ ಬರುತ್ತೆ ಅಂತ ಇನ್ನೂ ಕುತೂಹಲ ಖಂಡಿತ ಇದ್ದೇ ಇದೆ. ಇನ್ನೂ ಎರಡೆರಡು ಮ್ಯಾಚು ಇದ್ದಾವೆ ಕೆಲವು ತಂಡಗಳದ್ದು, ಅದೆಲ್ಲ ಆದಮೇಲೆ ಗೊತ್ತಾಗುತ್ತೆ ಯಾವ ತಂಡ ನಾಲ್ಕನೇ ಸ್ಥಾನಕ್ಕೆ ಬರುತ್ತೆ ಅಂತ. ಇನ್ನು RCB ಮುಂದೆ ಇರುವಂಥ ಸವಾಲ್ ಏನಪ್ಪ ಅಂತಂದರೆ, ಈ ತಂಡ ಮೂರನೇ ಪ್ಲೇಸ್ದಲ್ಲಿ ಇರುವಂಥ ತಂಡ ಎರಡನೇ ಅಥವಾ ಒಂದೇ ಪ್ಲೇಸ್ಗೆ ಹೇಗೆ ನಾವು ಹೋಗ್ತೀವಿ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, 1-2 ಹೋದರೆ ನಮಗೆ ಪ್ಲೇ ಆಫ್ ಅಂದರೆ ಫೈನಲ್ಗೆ ಹೋಗೋಕ್ಕೆ ಎರಡು ಚಾನ್ಸ್ ಸಿಗುತ್ತೆ. ಒಂದು ಕ್ವಾಲಿಫೈಯರ್ ಒಂದಲ್ಲಿ ಸಿಕ್ಕರೆ, ಇನ್ನೊಂದು ಎಲಿಮಿನೇಟರ್, ಒಂದು ಎಲಿಮಿನೇಟರ್ ಆದರೂ ಕೂಡ ನಮಗೆ ಮತ್ತೆ ಇನ್ನೊಂದು ಚಾನ್ಸ್ ಇರುತ್ತೆ. ಸೊ ಪ್ಲೇ ಆಫ್ ಹೋಗೋಕ್ಕೆ ಫೈನಲ್ಗೆ ಹೋಗೋಕ್ಕೆ ಎರಡು ಚಾನ್ಸ್ ಸಿಗುತ್ತೆ Top 1-2. ಇವಾಗ ಆಲ್ರೆಡಿ ನಾವು ಪ್ಲೇ ಆಫಲ್ಲಿ ಇದ್ದೀವಿ ಅಂತ ನಾವೇನು ನೆಗ್ಲೆಕ್ಟ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಆದರೆ 1-2 ಇದ್ದರೆ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಇವತ್ತಿನ ಒಂದು ಪಂದ್ಯದ ಬಗ್ಗೆ ಮಾತಾಡೋದಾದರೆ, ಪಂಜಾಬ್ ಮತ್ತು RCB ತಂಡಗಳ ಮಧ್ಯೆ ನಡೆದಂತಹ 3:30 ಮ್ಯಾಚ್ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋದಾದರೆ, RCB ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ನಂತರ ಒಂದು ಉತ್ತಮವಾದಂಥ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಸ್ಟಾರ್ಟ್ ಆಗುತ್ತೆ ಓಪನಿಂಗಲ್ಲಿ RCBಗೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ಲಿಂದ. ವಿರಾಟ್ ಕೊಹ್ಲಿ ಅವರು ಬೇಗ ಔಟ್ ಆಗ್ತಾರೆ, ದೇವದತ್ ಪಡಿಕ್ಕಲ್ ಅವರು 40 ನೋಡಿಬಿಟ್ಟು ಔಟ್ ಆಗ್ತಾರೆ. ಅದಾದಮೇಲೆ KS ಭರತ್ ಅವರು ಮತ್ತು ಕೆಲವು 3 ವಿಕೆಟ್ ಬೇಗ ಬೇಗ ಹೊರಟೋಗುತ್ತೆ. ಅದಾದಮೇಲೆ ಬಂದಂತಹ ಮ್ಯಾಕ್ಸಿ ಅವರು ಮತ್ತೆ ತಮ್ಮ ಉತ್ತಮವಾದ ಫಾರ್ಮ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಒಂದು ತಂಡನ ಒಂದು ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆ ಮೊತ್ತಕ್ಕೆ ತಂದು ನಿಲ್ಲಿಸ್ತಾರೆ. ಡಿವಿಲಿಯರ್ಸ್ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಬಟ್ ಆದರೆ ಒಂದು ಡೈರೆಕ್ಟ್ ಥ್ರೋದಿಂದ ರನ್ಔಟ್ ಆಗಿ ಅವರು ಡಕ್ಔಟ್ಗೆ ಹೋಗ್ತಾರೆ. ಬಟ್ ಆದರೆ ಮ್ಯಾಕ್ಸಿ ಅವರು ಕೊನೆ 19 ಓವರ್ ಅವರು ಇದ್ದು ಕೂಡ ಒಂದು 164 ರನ್ಗಳನ್ನು ಒಂದು ಬೋರ್ಡಲ್ಲಿ RCB ತಂಡ ಗಳಿಸುತ್ತೆ. ಅದಾದ ನಂತರ ಸೆಕೆಂಡ್ ಬ್ಯಾಟಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. KL ರಾಹುಲ್ ಅವರು ಮತ್ತು ಮಯಾಂಕ್ ಅಗರ್ ಅಂತೂ ಒಂದು ತುಂಬ ಒಳ್ಳೆಯ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ನ ಮಾಡ್ತಾರೆ. 11 ಓವರ್ ಅವರು 1 ವಿಕೆಟ್ ಕೂಡ ಬಿದ್ದಿರಲ್ಲ. ಅದಾದಮೇಲೆ ಗೊತ್ತಾಗಿರುತ್ತೆ ನನಗೆ ಎಲ್ಲಿ ಪಂಜಾಬ್ ಅವರು ಕೂಡ 4ನೇ ಕಂಟಿನ್ಯೂಸ್ ಆಗಿ 4 ಸಾರಿ ನಮಗೇನಾದರೂ ವಿನ್ ಆಗ್ತಾರೆ RCB ಮೇಲೆ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ಆದರೆ KL ರಾಹುಲ್ ಅವರು ಶಹಬಾಜ್ ಅಹಮ್ಮದ್ಗೆ ಔಟ್ ಆದ ನಂತರ ಯಾವ ಒಂದು ಬ್ಯಾಟ್ಸ್ಮನ್ ಕೂಡ ಅತಿ ಹೆಚ್ಚು ಕಾಲ ನಿಲ್ಲದೆ ಸ್ಕ್ರೀಸಲ್ಲಿ ಅಂದರೆ ಜಾಸ್ತಿ ಔಟ್ ಆಗ್ತಾ ಹೋಗ್ತಾರೆ. ನಂತರ ಪಂಜಾಬ್ ತಂಡ RCB ತಂಡದ ವಿರುದ್ಧ ಸೋಲನ್ನು ಕಾಣುತ್ತೆ. ಅದಾದಮೇಲೆ RCB ತಂಡ ಕೂಡ ಪ್ಲೇ ಆಫ್ಗೆ ಕಾಲಿಟ್ಟಿರುತ್ತೆ. ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, ನೀವು UG ಚಹಲ್ನ ನೋಡಿದ್ರೆ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಬಟ್ ಆದರೆ ಅವ್ರಿಗೆ ಈ ವರ್ಲ್ಡ್ ಕಪ್ಪಲ್ಲಿ ಚಾನ್ಸ್ ಸಿಕ್ಕಿಲ್ಲ. ಬಟ್ ಸೆಲೆಕ್ಟರ್ಸ್ಗೆ ಅವರು ಬೌಲಿಂಗ್ ಮುಖಾಂತರನೇ ಕ್ವಶನ್ನ ಕೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಅವರು. ಯಾಕಂದರೆ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಬಟ್ ಆದರೆ ಅವರಿಗೆ ಚಾನ್ಸೇ ಕೊಟ್ಟಿಲ್ಲ. ಇವಾಗ ಏನಾದರೂ ಚಾನ್ಸ್ ಕೊಡ್ತಾರಾ ಅಥವಾ ಏನಾದರೂ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಏನಾದರೂ ಚೇಂಜಸ್ ಮಾಡ್ತಾರಾ ಅಂತ ನನಗಿನ್ನೂ ಡೌಟ್ ಇದೆ. ಯಾಕಂದರೆ ಅಷ್ಟು ಒಂದು ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಬಟ್ ಆದರೆ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅಂತಂದರೆ ಏನರ್ಥ? ರಾಹುಲ್ ಚಹರ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಇವರಿಗೆ ಚಾನ್ಸ್ ಕೊಟ್ಟಿಲ್ಲ. ರಾಹುಲ್ ಚಹರ್ ಅವ್ರಿಗೆ ಆಲ್ರೆಡಿ ಮುಂಬೈ ಇಂಡಿಯನ್ಸ್ ಅವರೇ ಆಡಿಸ್ತಾ ಇಲ್ಲ, ಇನ್ನು ಇಂಡಿಯಾದಲ್ಲಿ ಹೇಗೆ ಆಡಿಸ್ತೀರಾ ನೀವು? ಅಷ್ಟು ಎಂಥ ಬಾಲು ಸರ್ಫರಾಜ್ ಖಾನ್ ಹಾಕಿದಂಥ ಬಾಲು, ಕ್ಲೀನ್ ಬೋಲ್ಡ್ ಆಗ್ತಾರೆ ಸರ್ಫರಾಜ್ ಖಾನ್ ಅವ್ರಿಗೆ ಗೊತ್ತೇ ಆಗಲ್ಲ ಬಾಲ್ ಹೆಂಗೆ ಟರ್ನ್ ಆಗುತ್ತೆ ಅಂತ. ಅಂಥ ಬೌಲಿಂಗ್ ಅವರು ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇಲ್ಲ ಅಂತಂದರೆ ಎಂಥ ಸೆಲೆಕ್ಟರ್ ಏನು ಸೆಲೆಕ್ಟ್ ಮಾಡ್ತಾರೆ? 200 ಪ್ಲೇಯರ್ನ ನೀವು ಇನ್ಕ್ಲೂಡ್ ಮಾಡಲೇಬೇಕಾಗಿದೆ. ಶ್ರೇಯಸ್ ಅಯ್ಯರು, ಅದು ಬಿಟ್ಟರೆ UG ಚಹಲ್, ಶಾರ್ದೂಲ್ ಠಾಕೂರ್ ಕೂಡ, ಅವ್ರನ್ನೆಲ್ಲ ಬಿಟ್ಬಿಟ್ಟು ಎಂಥ ಹೊಸ ಹುಡುಗರನ್ನ ನೀವು ತಗೊಂಡಿದ್ದೀರಾ ಅಂತಂದರೆ ನಿಜವಾಗ್ಲೂ ಶೇಮ್ ಆಗುತ್ತೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನನಗೆ ಅನಿಸುತ್ತೆ UG ಚಹಲ್, ಶ್ರೇಯಸ್ ಅಯ್ಯರ್ ಅವ್ರನ್ನ ನೀವು ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇವಾಗಲಾದರೂ ಇನ್ನೂ ಟೈಮ್ ಇನ್ನೂ ಇದೆ, ಬಟ್ ಅವ್ರನ್ನ ಯಾಡ್ ಮಾಡ್ಕೊಬೇಕು ಅಂತ ನನ್ನ ಅನಿಸಿಕೆ. ಬಟ್ ಒಟ್ಟಿನಲ್ಲಿ ಇವತ್ತಂತೂ RCB ತಂಡ ಪ್ಲೇ ಆಫ್ಗೆ ಕಾಲಿಟ್ಟಿದೆ. ಒಂದು RCB ಅಭಿಮಾನಿಗಳಾದಂಥ ನಮಗೆ ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಬಟ್ ಆದರೆ ಇನ್ನೂ Top 1-2 ಬಂದು ಈ ಸರಿ ಏನಾದರೂ ಕಪ್ ಗೆದ್ದರೆ ತುಂಬ ಖುಷಿಯಾಗುತ್ತೆ. ಒಂದು ಏನೋ ಒಂದು ಸಿಕ್ಕಂಥ ಒಂದು ಆಗ್ಬಿಡ್ತದೆ ನಮಗೆ. ಯಾಕಂದರೆ ಇದು ಲಾಸ್ಟ್ ಸೀಸನ್ನು ನಮ್ಮ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿನಲ್ಲಿ, ಈ ಸಾರಿ ಒಂದು ಕಪ್ಪನ್ನ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ CSK ಕೂಡ ನಿನ್ನೆ ನಡೆದಂಥ ಒಂದು ಸೋಲೆನ್ನು ಅವ್ರಿಗೇನು ಬಂದಿದೆ ಅವ್ರಿಗೂ ಒಂದು ಸ್ವಲ್ಪ ಪುಕ್ಕು ಅಂತಿರ್ತದೆ. ಯಾಕಂದರೆ ಅವ್ರ ಬೌಲಿಂಗ್ ನಿನ್ನೆ ತುಂಬ ಎಕ್ಸ್ಪೋಸ್ ಆಗೋಯಿತು. ಚಿಕ್ಕ ಚಿಕ್ಕ ಶಾರ್ಟ್ಗಳು ಹೆಂಗೆ ಹೊಡೆದು, ಚಿಕ್ಕ ಹುಡುಗರೆಲ್ಲ ಜೈಸ್ವಾಲ್ ಎಲ್ಲನೂ. ಬಟ್ ಅವ್ರಿಗೂ ಒಂದು ಭಯ ಖಂಡಿತ ಇದ್ದೇ ಇರುತ್ತೆ. ಇವಾಗ ಒಂದು RCB ಮ್ಯಾಕ್ಸ್ವಾಲ್ ಬಂದಾಗಿಂದ ಒಂದು ಮಿಡ್ಲ್ ಆರ್ಡ್ರಲ್ಲಿ ಆಗಿರ್ಬೋದು, ಕೆಳಗಡೆ ಆಗಿರ್ಬೋದು, ಒಂದು ಬ್ಯಾಟಿಂಗಲ್ಲಿ ಸ್ವಲ್ಪ ಪವರ್ ಬಂದಂಗಿದೆ. ಇದೇ ರೀತಿ ಪ್ರದರ್ಶನ ಮುಂದುವರ್ಸ್ಕೊಂಡು ಹೋದರೆ IPL ನಮ್ಮದಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ವಿಡಿಯೋ ಇಷ್ಟ ದೊಡ್ಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.